ಹಾಯ್, ಬೆಳಕು ಕ್ರಿಯೇಷನ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಜನ ಕೇಳ್ತಿದ್ರಿ ನಾವು ಎಷ್ಟು ದುಡಿದ್ರು ಮನಿ ಕೈಯಲ್ಲಿ ನಿಲ್ತಿಲ್ಲ ಅಂತ. ಹಾಗೆ ತುಂಬ ಜನಕ್ಕೆ ಸೇವಿಂಗ್ಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಒಂದು ಬುಕ್ ಇದೆ, ಅದನ್ನು ನೀವು ಬೇಕಾದ್ರೆ ಓದ್ಬೋದು, ಆನ್ಲೈನಲ್ಲಿ ಸಿಗುತ್ತೆ. ಈಗ ಅದ್ರದ್ದು ಸಾರಾಂಶ ನಾವು ಹೇಳ್ತೀವಿ ಏನಂದರೆ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೂರ್ ಫ್ಯಾಮಿಲಿ ಯಾಕೆ ರಿಚ್ ಆಗೋಕೆ ಆಗ್ತಿಲ್ಲ ಅಂತ ಹೇಳ್ತೀವಿ. ನೋಡಿ, ನಮ್ಮ ಇಂಡಿಯನ್ ಸಿಸ್ಟಮ್ ಹೇಗಿದೆ ಅಂದರೆ, ಎ ಗ್ರೇಡ್ ಬರೋ ಎಜುಕೇಷನ್ ಸಿಸ್ಟಮ್ ಅವರು ಸಿ ಗ್ರೇಡ್ ಇರೋರ ಹತ್ರ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಉದಾಹರಣೆಗೆ, ಏನೂ ಓದಿಲ್ದೇನೆ ಅವರು ಐ ಟಿ ಬಿ ಟಿ ಕಂಪ್ನಿ ಕಟ್ಟಿಸಿದ್ದಾರೆ, ನಾವೆಲ್ಲ ಓದಿ ಅವ್ರ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ. ಇದೇ ನಮ್ಮ ಡ್ರಾಬ್ಯಾಕು. ಅದು ಯಾಕೆ ಆಗ್ತಿದೆ, ಏಕೆ ನಾವು ಅಲ್ಲಿ ಎಲ್ಲಿ ತಪ್ಪು ಮಾಡ್ತಿದೆ ಅಂತ ಹೇಳ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಇಲ್ಲ ಏನೋ ಕೆಲಸ ಮಾಡ್ತಿದ್ದೀರಾ, ನೀವು ಏನು ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಹತ್ರ ಯಾವುದೋ ಒಂದು ಮೊಬೈಲ್ ಇರುತ್ತೆ, ಬೇಸಿಕ್ ಮೊಬೈಲು. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಲಾಂಚ್ ಮೊಬೈಲ್ ಬಿಡ್ತಾರೆ. ನೀವೇನು ಮಾಡ್ತೀರಾ, ನೆಕ್ಸ್ಟ್ ಲಾಂಚ್ ಮೊಬೈಲ್ನ ತಾಳಕ್ಕೆ ಹೋಗ್ತಿರೋ ಹೊರತು, ನೀವು ಈಗಿರೋ ಮೊಬೈಲೇ ಸಾಕು ಅಂತ ಯಾರೂ ಯೋಚನೆ ಮಾಡಲ್ಲ. ಅದಾದಮೇಲೆ ನಿಮ್ಮ ಹತ್ರ ದುಡ್ಡಿದ್ರೆ ಏನು ಮಾಡ್ತೀರಾ ಅಂದರೆ, ತಿನ್ನೋ ಕಡೆ ಯೋಚನೆ ಮಾಡ್ತೀರಾ. ಈಗ ನೀವು ಅನ್ನ ಸಾರು ತಿನ್ನೋ ಜಾಗದಲ್ಲಿ ಬರ್ಗರು, ಪಿಝಾ, ಸ್ವಿಗ್ಗಿ ಅಂತ ಹೋಗ್ತೀವಿ. ಇದು ನಾವು ದೊಡ್ಡ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಈ ಸಣ್ಣ ತಪ್ಪಿನಿಂದ ನಾವು ಬೆಳೆಯೋಕ್ಕಾಗ್ತಿಲ್ಲ. ಹೇಗಪ್ಪ ಅಂತ ಹೇಳ್ಬೋದು. ಏನು ಮಾಡ್ತಾರೆ, ಸಿ ಗ್ರೇಡ್ ಅವರು, ಅವ್ರು ಲಾಸ್ಟ್ ಬೆಂಚ್ ಆಗಿದ್ರು, ಅವರು ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ. ಎಲ್ಲೋ ಆರ್ಟಿಕಲಲ್ಲಿ ಹೇಳ್ತಾರೆ, ಯಾರೋ ಒಬ್ಬ ಇಂಜಿನಿಯರ್ಗೆ ಕೇಳ್ತಾನೆ, ಫಸ್ಟ್ ಬೆಂಚ್ ಅವ್ರಿಗೆ ಕೊಡ್ತೀರೋ ಲಾಸ್ಟ್ ಬೆಂಚ್ ಅವ್ರಿಗೆ ಕೊಡ್ತೀರೋ ಪ್ರಾಜೆಕ್ಟು ಅಂದರೆ, ಲಾಸ್ಟ್ ಬೆಂಚ್ ಅವ್ರಿಗೆ ಅಂತಾನೆ. ಯಾಕೆಂದರೆ ಲಾಸ್ಟ್ ಬೆಂಚ್ ಅವರು ಯಾವಾಗಲೂ ಸೋಂಬೇರಿತನಾಗಿರ್ತಾರೆ, ಕೆಲಸನ ಈಸಿ ಮಾಡೋಕ್ಕೆ ಜಾಸ್ತಿ ಕಷ್ಟಪಡ್ತಾರೆ ಹೊರತು ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡಲ್ಲ. ಅವರು ಬೇಗ ಕೆಲಸ ಮುಗಿಸ್ತಾರೆ ಅಂತ ಹೇಳ್ತಾನೆ ಯಾವುದೋ ಆರ್ಟಿಕಲಲ್ಲಿ. ಯಾವತ್ತು ಲಾಸ್ಟ್ ಬೆಂಚ್ ಅವ್ರಿಗೆ ತುಂಬ ಬುದ್ಧಿವಂತಿಕೆ ಇರುತ್ತೆ, ಅವರು ಬುಕ್ ಓದಿರಲ್ಲ, ಜನರಲ್ ನಾಲೆಜ್ ಅಂದರೆ ಸಮಾಜ ಪ್ರಜ್ಞೆ ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ನಾವು ಮುಂಚೆ ನೋಡಿದ್ದೀವಿ. ಈಗ ಯಾರೋ ಹೊಸ ಕಂಪ್ನಿಗೆ ಸೇರಿರ್ತೀರಾ, ಬಸ್ಸಲ್ಲಿ ಓಡಾಡ್ತಿರ್ತೀರಾ, ಏನೋ 2 ತಿಂಗಳು ಸ್ಯಾಲ್ರಿ ಬರುತ್ತೆ, ನೀವೇನು ಮಾಡ್ತೀರಾ, ಬಸ್ ಬೇಡ ಅಂದ್ಬಿಟ್ಟು ಕ್ರೆಡಿಟ್ಸ್ ಕಾರ್ಡ್ ಅಲ್ಲ EMIಯಲ್ಲಿ ನೀವು ಬೈಕ್ ತೊಗೊತೀರಾ, ಮೇಜರ್ ಡ್ರಾಬ್ಯಾಕ್ ಅಲ್ಲಾಗುತ್ತೆ. ನೆಕ್ಸ್ಟು ಬೈಕ್ ಆಯಿತು ಸಾಕು ಅಂದ್ಬಿಟ್ಟು ಕಾರ್ ತೊಗೊತೀರಾ. ನಾವು ಯಾವಾಗ ಯಾವ ಥರ ದುಡ್ಡು ರೀತಿ ಯಾವ ಥರ ಮಾಡಬೇಕು ಅಂತ ನಾವು ಅಲ್ಲೇ ಕೆಳಗಡೆ ಬೀಳ್ತಿರೋದು. ಅದೇನು ಮಾಡಬೇಕು ಅಂದರೆ, ನಾವು ಮುಂಚಿತವಾಗಿ ಕೆಲಸಕ್ಕೆ ಹೋಗಬೇಕು. ನಾವು ಏನು ಮಾಡಬೇಕಂದ್ರೆ, ಮನಿನ ಕರೆಕ್ಟ್ ಜಾಗದಲ್ಲಿ ಹಾಕಬೇಕು, ಆಮೇಲೆ ಗಾಡಿ ಕಾರು ಎಲ್ಲ ಹುಡುಕೊಂಬರೋ ಥರ ಮಾಡಬೇಕು. ಅದು ಹೇಗಪ್ಪ ಅಂತ ಯೋಚನೆ ಮಾಡ್ತಿರ್ಬೋದು. ತುಂಬ ಸಿಂಪಲ್ ರೀ, ಏನಿಲ್ಲ, ನೀವು ಎಷ್ಟು ಸಂಬಳ ಬರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಗೆ 10,000 ಅಂತ ಇಟ್ಕೊಳ್ಳೋಣ, 10,000 8,000 ಇಟ್ಕೊಳ್ಳಿ. ನೀವು ಇನ್ 2,000 ಮಂತ್ಲಿ ನೀವು SIP ಅಂತ ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, FD ಮಾಡ್ಬೋದು, ಎಷ್ಟೊಂದು ಬ್ಯಾಂಕ್ ಸ್ಕೀಮ್ಗಳಿದೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ ಎಷ್ಟೋ ಒಂದು ಮನಿ ಬರುತ್ತೆ. ಅದನ್ನ ನೀವೇನು ಮಾಡ್ಬೋದು ಅಂದರೆ, ಬಿಸ್ನೆಸ್ ಮಾಡಿ. ಯಾವ ಥರ ಬಿಸ್ನೆಸ್ ಅಂದರೆ, ಅದಕ್ಕೆ ಯಾವುದೇ ರೀತಿ ಓನರ್ ಇರಬಾರ್ದು, ಯಾವುದೇ ರೀತಿ ವರ್ಕರ್ಸ್ ಇರಬಾರ್ದು. ಅದು ಎನಿ ಟೈಮ್ ನೀವು ಇಲ್ಲ ಅಂದ್ರೂ ವರ್ಕ್ ಆಗಬೇಕು. ಆ ಥರ ಟ್ಯಾಲೆಂಟ್ ಯೂಸ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಆಗ ನಿಮಗೇನಾಗುತ್ತೆ, ನೀವು ದುಡ್ದಿರೋದ್ರಲ್ಲಿ ಅಲ್ಲಿ ಹಾಕಿ ಬಿಸ್ನೆಸ್ಸಲ್ಲಿ ಹಾಕಿರ್ತೀರಾ, ಲಾಸ್ ಅಂತೂ ಆಗಲ್ಲ. ಯಾಕೆಂದರೆ 2,000 ಒನ್ಲಿ 10,000 2,000 ಇಟ್ಟಿರಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ. ನಿಮಗೇನು ಅನ್ಸಲ್ಲ. ಆ ಬಿಸ್ನೆಸ್ಸಿಂದ ಏನಾಗುತ್ತೆ ಅಂದರೆ, ನೀವು ಕಾರು ತೊಗೊಬೋದು, ಎಲ್ಲ ತೊಗೊಬೋದು, ಬಟ್ ಹಾರ್ಡ್ ವರ್ಕ್ ಮುಖ್ಯ ಆಗುತ್ತೆ. ಇಲ್ಲೇನು ಮುಖ್ಯ ಆಗುತ್ತೆ, ಹಾರ್ಡ್ ವರ್ಕ್ ಮುಖ್ಯ ಆಗುತ್ತೆ. ಅಷ್ಟೇ ಅಲ್ಲ, ಉದಾಹರಣೆಗೆ ಯಾರೋ ಒಬ್ಬರು ಮನೆ ಕಟ್ಟಿಸ್ತೀರಾ, ನಾವು ಸಿಂಗಲ್ ಮನೆ ಸಾಕು ಅಂತೀರಾ, ಅದು ಯೋಚನೆ ತಪ್ಪಾಗುತ್ತೆ. ಯಾಕೆಂದರೆ ನಾವು ಈಗೆಲ್ಲ ಈಗಿನ ಕಾಲದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಹೊರತು ಮನಿ ಅಂದರೆ ನಮ್ಮ ಇಂಡಿಯನ್ ಸಿಸ್ಟಮ್ದು ಮನಿ ಸಿಸ್ಟಮ್ ಮಾತ್ರ ಜಾಸ್ತಿ ಆಗ್ತಿಲ್ಲ. ಯಾಕೆಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋ ವಯಸ್ಕರು ಅಂದರೆ ಯುವಕರು ಕಮ್ಮಿ ಆಗ್ತಿದ್ದಾರೆ, ಬರೀ ವಯಸ್ಸಾದವ್ರು ಜಾಸ್ತಿ ಆಗ್ತಿದ್ದಾರೆ. ಅದರಿಂದ ಏನಾಗುತ್ತೆ, ಮನೆ ಅದು ಇದಕ್ಕೆ ಖರ್ಚು ಕಮ್ಮಿ ಮಾಡೋರು ಜಾಸ್ತಿ ಹುಡುಕ್ತಾ ಇರ್ತಾರೆ. ಆಗ ನಾವು ಬಾಡಿಗೆ ಮನೆ ಬಿಡೋದ್ರಿಂದ ಕೆಳಗಡೆ ಮನೇಲಿ ನೀವು ಇದ್ದು ಮೇಲ್ಗಡೆ ಬಾಡಿಗೆ ಬರೋದು ನಿಮಗಾದರೆ, ನಿಮ್ಗೆ ಬೈಕು ಆಟೋಮೆಟಿಕ್ಕಾಗಿ ಬರುತ್ತೆ, ಕಾರು ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಯೋಚನೆ ಮಾಡ್ಬೇಕಾದ್ರದ್ದು ಎಲ್ಲಿ ಅಂದರೆ, ನೀವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿ ಒಂದೇ ಮೆಟ್ಲು ಹೇಗೆ ಎತ್ತುತ್ತೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಲಾಸ್ಟ್ ಮೆಟ್ಲಲ್ಲಿ ಹೋಗ್ಬಿಟ್ಟು ನಾನು ಸಕ್ಸಸ್ ಆಗ್ತೀನಿ ಅಂದರೆ ಆಗಲೇ ನೀವು ದಾಟ್ಬಿಟ್ಟಿರ್ತೀರ ಆ ಸ್ಟೇಜು. ದಯವಿಟ್ಟು ನೀವು ಏನೇ ಯೋಚನೆ ಮಾಡ್ಬೇಕಾದ್ರೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯೋಚನೆ ಮಾಡಬೇಕು. ಇದು ಯೂತ್ಸ್ಗೆ ನಾನು ಐಡಿಯಾ ಕೊಡ್ತಿದ್ದೀನಿ. ಹೇಗೆ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಬರುತ್ತೆ. ನೀವು ಯಾವ್ದಾದ್ರು ಇನ್ವೆಸ್ಟ್ ಮಾಡಿ, ಶೇರ್ ಮಾರ್ಕೆಟಲ್ಲಿ ನಿಮಗೆ ಜ್ಞಾನ ಇದ್ದರೆ ಮಾತ್ರ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಯಾಕೆಂದರೆ ಶೇರ್ ಮಾರ್ಕೆಟ್ ಲೈಕೆ ಜೂಜ್ ಇದ್ದಂಗೆ. ಬಿಲಿ ಗೇಟ್ಸೇ ಒಂದು ಕಡೆ ಹೇಳಿದ್ದಾರೆ, ಅವ್ರು ಬಿಲಿ ಗೇಟ್ಸ್ ಏನು ಮಾಡಿದ್ರು ಗೊತ್ತಾ ನಿಮಗೆ ಯಾರಿಗೂ, ಅವರು ಒಂದ್ಸತಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅದೇನಾಗಿದೆ ಅವ್ರಿಗೆ ಡಬಲ್ ಆಗಿದೆ. ಅವರು ಅತಿಯಾಸೆಗೆ ಏನು ಮಾಡಿದ್ದಾರೆ, ಇನ್ನ ಡಬಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಫುಲ್ 0% ಲಾಸ್ ಮಾಡ್ಕೊಂಡಿದ್ದಾರೆ. ಅವರ ಓನ್ ಬಯೋಗ್ರಫಿಲಿ ಬರ್ಕೊಂಡಿದ್ದಾರೆ, ಯಾವತ್ತು ಮನುಷ್ಯನಿಗೆ ತಾಳ್ಮೆ ಇರಬೇಕು ಶೇರ್ ಮಾರ್ಕೆಟಲ್ಲಿ ಅಂತ. ಶೇರ್ ಮಾರ್ಕೆಟ್ ಮಾಡೋರು ತುಂಬ ಯೋಚನೆ ಮಾಡಿ ಅಲ್ಲಿ
ಅನಾಲಿಟಿಕ್ಸ್ ಎಲ್ಲ ಯೂಸ್ ಮಾಡಿ ಅದು ಓದಿರೋರಿಗೆ ಅದು ಅರ್ಥ ಆಗುತ್ತೆ. ದಯವಿಟ್ಟು ಶೇರ್ ಮಾರ್ಕೆಟ್ನ ನೀವು ವೆಬ್ಸೈಟ್ ನೋಡಿ ಹಾಕ್ತೀವಿ ಅದೆಲ್ಲ ತುಂಬ ನಿಮ್ಗೆ ಹೇಗಾದ್ರೆ ಜ್ಯೂಸ್ ಥರ ಆಗೋಗುತ್ತೆ. ದಯವಿಟ್ಟು ಶೇರ್ ಮಾರ್ಕೆಟ್ ಬಗ್ಗೆ ಹುಷಾರಾಗಿರಿ. ದುಡ್ಡು ಮಾಡೋ ರೀತಿ ಹೇಗೆ ಅಂತ ಹೇಳಿದ್ದೀವಿ. ನೀವು ಯಾವತ್ತು ಮನಿನ ಸೇವ್ ಮಾಡ್ತಾ ಹೋಗ್ಬೇಕು. ಮನುಷ್ಯಂಗೆ ಏನಾಗ್ತದೆ ಅಂದರೆ ನೀವು ಹೇಗೆ ಅಂದರೆ ನಿಮ್ಗೆ 10 ರೂಪಾಯಿ ಕೊಟ್ಟರೆ 100 ರೂಪಾಯಿ 100 ರೂಪಾಯಿ ಇದ್ರೆ 1000 ರೂಪಾಯಿ ಯೋಚನೆ ಬರುತ್ತೆ ಹೊರತು ಅದನ್ನು ಖರ್ಚು ಮಾಡೋ ರೀತಿ ನೋಡ್ತೀರೋ ಹೊರತು ಅದನ್ನು ಉಳಿಸ್ಕೊಳ್ಳೋ ರೀತಿ ನೋಡೋಲ್ಲ. ಯಾರು ಉಳಿಸ್ತಾನೋ ಅವನು ಬೆಳೀತಾನೆ, ಯಾರು ಬೆಳೀತಾನೋ ಅವನು ಎಲ್ಲರನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಇದೇ ನಮ್ಮ ಚಾನಲ್ನ ಉದ್ದೇಶ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.